ನಮಸ್ಕಾರ ಗೆಳೆಯರೇ ಕಡೆಗೂ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಮಹಾಸಮರಕ್ಕೆ ಇದು ಮಹಾಸಮರನೆ ಎರಡು ಸಣ್ಣ ಚುನಾವಣೆಗಳು ನಡೆದರೂ ಕೂಡ ಅದು ಮಹಾಸಮರದ ರೇಂಜಿಗೆ ನಡೆದು ಈ ಎರಡು ಚುನಾವಣೆಗಳ ಮತದಾನಕ್ಕೆ ಇದೀಗ ತೆರೆ ಬಿದ್ದಿದ್ದು ಈಗ ಏನಿದ್ರು ಲೆಕ್ಕಾಚಾರ ಈ ಮತ ಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ರಹಸ್ಯ ಭವಿಷ್ಯ ಜನಕೋಟ ತೀರ್ಪು ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದ್ದು ಅದು ಮಿಲಿಯನ್ ಡಾಲರ್ ಪ್ರಶ್ನೆ ಅದನ್ನ ವರದಾಗ್ಲೇ ಅಭ್ಯರ್ಥಿಗಳ ಬಣ್ಣ ಬಯಲಾಗುತ್ತೆ ಈ ಏನಿದ್ರು ಕಾಯುವ ತವಕ ಮತ್ತು ಅವರ ಬೆಂಬಲಿಗರಲ್ಲಿ ಲೆಕ್ಕಾಚಾರದ ತವಕ ಇದಷ್ಟೇ ಮಾತು ಉಳ್ಕೊಂಡಿದೆ ಈ ಕುರಿತು ಇಂದಿನ ಮಾತು ಮಂಥನ ಗೆಳೆಯರೇ ಗೆಳೆಯರೆ ಇವತ್ತು ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಸಮರ ಹಲವು ಹತ್ತು ಮತ್ತು ವಿಭಿನ್ನ ರೀತಿಯ ಮತ್ತು ಪರಸ್ಪರ ತದ್ವಿರುದ್ಧವಾದಂತಹ ಮನಸ್ಥಿತಿಯನ್ನು ಇವತ್ತು ಪ್ರತಿಬಿಂಬಿಸಿತು ರಾಜರಾಜೇಶ್ವರಿ ನಗರದಲ್ಲಿ ಅತ್ಯಂತ ನೀರಸ ಜನ ಅದ್ಯಾಕೋ ಅದೇನು ಹೈ ವೋಲ್ಟೇಜ್ ಕ್ಯಾಂಪೇನ್ ಅದೆಂತಹ ಭರ್ಜರಿ ಹಣಾಹಣಿ ಅದೆಂತಹ ಹೇಳಿಕೆ ಪ್ರತಿ ಹೇಳಿಕೆಗಳ ಒಂದು ರೀತಿಯ ಸಮರ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನದ ಅಖಾಡ ಬಲಾಬಲ ಪ್ರದರ್ಶನದ ಅಖಾಡ ಒಂದೆಡೆ ಸಚಿವರ ದಂಡು ಒಂದೆಡೆ ಪ್ರತಿಪಕ್ಷ ನಾಯಕರ ದಂಡು ಹೀಗೆ ಸಮರಕರಣವಾಗಿ ಮಾರ್ಪಟ್ಟಿದ್ದ ರಾಜರಾಜೇಶ್ವರಿ ನಗರ ಒಂದು ಚುನಾವಣೆಯಲ್ಲಿ ಉಪಚುನಾವಣಾ ಸಮರದಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ನ ದಿನವಾದ ಇಂದು ನೀರಸ ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಈ ರಣೋತ್ಸಾಹ ಏನಿತ್ತು ದೊಡ್ಡ ಮಟ್ಟದಲ್ಲಿ ಮತದಾನ ಆಗಬಹುದು ಅಂತರ ಉತ್ಸಾಹ ಬರುವ ರೀತಿಯಲ್ಲಿ ಏನು ಭರ್ಜರಿ ಪ್ರಚಾರ ಶಕ್ತಿ ಪ್ರದರ್ಶನದ ಪ್ರಚಾರ ನಡೆಯಿತು ಅದಕ್ಕೆ ಪೂರಕವಾಗಿ ಒಂದು ರೀತಿಯಲ್ಲಿ ಯಾವ ಬಿರುಸು ಮತ್ತು ಅದೆಂತಹ ಉತ್ಸಾಹ ಕಾಣಿಸಬೇಕಾಗಿತ್ತು ಅಂತಹ ಉತ್ಸಾಹ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಕಾಣಿಸ್ಲಿಲ್ಲ ಮತಗಟ್ಟೆಗಳು ಬಿಕೋ ಅನ್ವು ಅಲ್ಲಿ ಒಂಥರ ವ್ಯವಸ್ಥಿತವಾಗಿ ಮಾಡಲಾಗಿತ್ತು ಕೆಲವು ಕಡೆ ರೆಡ್ ಕಾರ್ಪೆಟ್ ಅನ್ನು ಹಾಸಲಾಗಿತ್ತು ಮತ್ತೆ ಕೆಲವು ಕಡೆ ವಯಸ್ಸಾದವ್ರನ್ನ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಓಟ್ ಹಾಕಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮತ್ತೆ ಕೆಲವು ಕಡೆ ಗ್ಲೌಸ್ಗಳನ್ನು ಕೊಟ್ಟು ಹಾಗೆಯೇ ಆ ಕೊರೋನಾ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳಲಾಗಿತ್ತು ಮತ್ತೆ ಕೆಲವು ಕಡೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ತುಂಬ ವ್ಯವಸ್ಥಿತವಾಗಿ ಮಾಡಲಾಗಿತ್ತಾದರೂ ಕೂಡ ಮತಗಟ್ಟೆಗಳು ಮತಗಟ್ಟೆಗಳಲ್ಲಿ ಜನ ಇಲ್ಲದಲೇ ಬಿಕೋ ಅಂತಿದ್ವು ಪೊಲೀಸ್ನವರು ಹಾಗೆಯೇ ಮತಗಟ್ಟೆ ಅಧಿಕಾರಿಗಳು ಮತದಾರರಿಗೆ ಕಾಯ್ತ ಕೂರುವಂತಹ ಪರಿಸ್ಥಿತಿ ರಾಜರಾಜೇಶ್ವರಿ ನಗರದಲ್ಲಿ ಅದ್ಯಾಕೋ ಹೇಗೋ ಗೊತ್ತಿಲ್ಲ ಕಳೆದ ಬಾರಿ ಶೇಕಡ 52-53% ಮತ ಆಗಿತ್ತು ಈ ಬಾರಿ ಈ ಒಂದು ಭರ್ಜರಿ ಕದನ ಉಪಚುನಾವಣೆ ಅಂದಮೇಲೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರಲ್ಲ ಆ ಲೆಕ್ಕಾಚಾರ ಒಂದು ರೀತಿಯಲ್ಲಿ ಉಲ್ಟಾ ಆಯಿತು ಜನ ನಿರುತ್ಸಾಹದಿಂದ ಆರಾಮಾಗಿ ನಡ್ಕೊಂಡ್ಬಂದು ಮತವನ್ನು ಚಲಾಯಿಸ್ತಿರ್ತಕ್ಕಂಥ ದೃಶ್ಯ ಕಂಡುಬಂತು ಬೆಳಗ್ಗಿಂದ 4 ಗಂಟೆವರೆಗೂ ಕೂಡ 40% ಕ್ರಾಸ್ ಮಾಡೋದಕ್ಕೆ ತೀನ್ಕಾಡೋ ಪರಿಸ್ಥಿತಿ ಸಾಮಾನ್ಯವಾಗಿ 4-6 ಒಂದು ರೀತಿಯಲ್ಲಿ ಬಿರುಸಿನ ಒಂದು ರೀತಿಯಲ್ಲಿ ಮತದಾನ ನಡೆಯುತ್ತೆ ಕೆಲಸಕ್ಕೆ ಹೋಗಿರೋರು ಬೇರೆ ಬೇರೆ ಕಡೆ ಕೆಲಸ ಮುಗಿಸ್ಕೊಂಡು ಬಂದಿರೋರು ಫ್ಯಾಕ್ಟ್ರಿಗಳಿಗೆ ಹೋಗಿರೋರು ಇವರೆಲ್ಲ ಬಂದು ಮತ ಚಲಾಯಿಸೋದ್ರಿಂದ ಒಂದು 10-12% ರೈಸ್ ಆದರೂ ಒಂದು 50-52% ಅನ್ನುವಂತಹ ಲೆಕ್ಕಾಚಾರ ಸಂಜೆವರೆಗೆ ನಡೆದಿತ್ತು ಒಂದು ರೀತಿಯಲ್ಲಿ 50% ಕ್ರಾಸ್ ಮಾಡೋಕ್ಕೂ ಕೂಡ ತಿನ್ಕಾಡುವಂತಹ ಪರಿಸ್ಥಿತಿ ಯಾಕೆ ಹೀಗೆ ನಡೀತು ಯಾಕೆಂದ್ರೆ ನಗರ ಪ್ರದೇಶದ ಜನ ವಿದ್ಯಾವಂತರು ಸವಲತ್ತುಗಳನ್ನು ಆರೋಗ್ಯ ಶಿಕ್ಷಣದ ಸವಲತ್ತುಗಳನ್ನು ಪಡ್ಕೊಂಡಿರುವಂಥವ್ರು ಹಾಗೆಯೇ ರಾಜಧಾನಿಯಲ್ಲಿ ಇರುವಂಥವ್ರು ಮತ್ತು ಬೇಕು ಬೇಡಗಳ ಬಗ್ಗೆ ಡಿಮ್ಯಾಂಡ್ ಆಗಿ ತೆಗೆದುಕೊಳ್ಳುವಂತಹ ನಗರ ಪ್ರದೇಶದ ಜನ ಮತದಾನದ ವಿಚಾರ ಬಂದಾಗ ತೋರಿಸುವ ನಿರುತ್ಸಾಹ ಮತ್ತು ನಿರ್ಲಕ್ಷ್ಯ ಇದೆಯಲ್ಲ ಈ ಪ್ರಜಾಸತ್ತೆಯ ವ್ಯವಸ್ಥೆಯನ್ನು ಆಣಕ ಮಾಡುವ ರೀತಿಯಲ್ಲಿದೆ ಇವತ್ತು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ನಡೆದಂತಹ ಮತದಾನ ಒಂದು ರೀತಿಯಲ್ಲಿ ಪ್ರಜಾಸತ್ತೆಯ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡುವ ರೀತಿಯಲ್ಲಿತ್ತು ಗೇಲಿ ಮಾಡುವ ರೀತಿಯಲ್ಲಿತ್ತು ಇದು ರಾಜಕೀಯದ ಒಂದು ರೀತಿಯ ಈ ರಾಜಕೀಯ ರಾಜಕಾರಣಿಗಳು ಮಾಡುವಂತಹ ರೀತಿ ನೀತಿಗೆ ಅವರ ಒಂದು ಆಟಗಳಿಗೆ ಜನ ಬೇಸತ್ತು ಮತಗಟ್ಟೆಗೆ ಬರಲಿಲ್ವೋ ಏನೋ ಅನ್ನುವಂತಹ ಗುಮಾನಿಗೂ ಕೂಡ ಎಡ ಮಾಡಿಕೊಡ್ತು ಇವತ್ತು ಬೆಳಿಗ್ಗೆನೆ ಇಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಮಾಡಿ ಮತಗಟ್ಟೆಗೆ ಬಂದು ಉತ್ಸಾಹದಿಂದ ಮತ ಚಲಾಯಿಸಿದ್ದ ದೃಶ್ಯ ಕಂಡುಬಂತು ಈ ಅಭ್ಯರ್ಥಿ ತಮ್ಮ ಸೋಲು ಗೆಲುವಿನ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಖಂಡಿತವಾಗ್ಲೂ ಹೆಣ್ಮಕ್ಳು ಯಾರು ಹೋರಾಟ ಮಾಡಬೇಕು ಅಂತಿದ್ದೀನಿ ಯಾರು ಜನಗಳಿಗೆ ಸೇವೆ ಮಾಡಬೇಕು ಅಂತ ಇದ್ದೀನಿ
ಕುಸುಮ ಅವರ ಅಭಿಪ್ರಾಯವನ್ನು ತಾವು ಕೇಳಿದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಏನು ಲೆಕ್ಕಾಚಾರ ಮತ್ತು ಯಾವ ಪ್ಯಾಟರ್ನ್ ಹೇಗೆ ವೋಟಿಂಗ್ ಆಯಿತು ಅಂತ ಊಹಿಸೋದಕ್ಕೆ ಕಷ್ಟ ಆಗುವಷ್ಟು ಕಡಿಮೆ ಸಂಖ್ಯೆಯ ಮತದಾನ ಮತ್ತು ಎಲ್ಲೆಲ್ಲೂ ರಸ್ತೆಗಳಲ್ಲೂ ಕೂಡ ಬಿಕೋ ಎನ್ನುವಂತಹ ದೃಶ್ಯ ಈವನ್ ಈ ಮತಗಟ್ಟೆಗಳ ಬಳಿ ವಿವಿಧ ಪಕ್ಷಗಳ ಏಜೆಂಟರು ಮತದಾರರಿಗೆ ನೆರವು ಕೊಡೋದಕ್ಕೆ ಅವರಿಗೆ ಆ ಚೀಟಿಯನ್ನ ಕೊಡೋದಕ್ಕೆ ಇದ್ದಂತಹ ಆ ಟೇಬಲ್ಗಳ ಬಳಿಯೂ ಕೂಡ ಜನ ಇಲ್ಲದಲ್ಲೇ ಅವರು ನೆರಳಲ್ಲಿ ಕೂತು ಮತದಾರರಿಗೆ ಕಾಯುವಂತಹ ದೃಶ್ಯ ಕಂಡುಬಂತು ಒಂದು ರೀತಿಯಲ್ಲಿ ನೀರಸ ಹಾಗೂ ನಿರ್ಲಕ್ಷ್ಯದ ದೃಶ್ಯ ಕಂಡುಬಂತು ರಾಜರಾಜೇಶ್ವರಿ ನಗರದಲ್ಲಿ ಆದರೆ ಶಿರಾ ಇದಕ್ಕೆ ತದ್ವಿರುದ್ಧವಾದಂತಹ ದೃಶ್ಯ ಒಂದು ರೀತಿಯಲ್ಲಿ ರಾಜಕೀಯ ರಣೋತ್ಸಾಹದ ದೃಶ್ಯ ಹಳ್ಳಿ ಹಳ್ಳಿಗಳಲ್ಲಿ ಜನ ನೂರಾರು ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತು ವಿತ್ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಂತು ಉತ್ಸಾಹದಿಂದ ಸಂಭ್ರಮದಿಂದ ಮತ ಚಲಾಯಿಸಿದ್ರು ಇಲ್ಲೇನು ರಾಜರಾಜೇಶ್ವರಿ ನಗರದಲ್ಲಿ ಸುಮಾರು ಒಂದು 40% ಕ್ರಾಸ್ ಮಾಡೋದಕ್ಕೆ 4 ಗಂಟೆ ಅವರಿಗೆ ಕಾಯಬೇಕಾಗಿ ಬಂತು ಆ 40% ಸುಮಾರು 2 ಗಂಟೆ ಒಳಗೇನೆ 40% ಶಿರಾದಲ್ಲಿ ಕ್ರಾಸ್ ಆಗಿತ್ತು ಅಲ್ಲಿ ಒಂದು ರೀತಿಯಲ್ಲಿ ವಯಸ್ಸಾದವರು ದಿವ್ಯಾಂಗ ಚೇತನರು ಇವರೆಲ್ಲರೂ ಕೂಡ ಸಂತೋಷದಿಂದ ಬಂದು ಈ ಮತ ಹಬ್ಬವನ್ನ ಒಂದು ಸಂಭ್ರಮದಿಂದ ಮತ ಚಲಾಯಿಸ್ತಾ ಇದ್ರು ಅದರಲ್ಲೂ ಯುವಕರು ಕೂಡ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಅಲ್ಲಿ ಮತವನ್ನ ಚಲಾಯಿಸ್ತಾ ಇದ್ರು ಹಾಗೇನೇ ಅಲ್ಲಿ ಅಭ್ಯರ್ಥಿ ಜಯಚಂದ್ರ ಕೂಡ ಸಂಭ್ರಮದಿಂದ ಬಂದು ಮತ ಚಲಾಯಿಸುತ್ತಿದ್ದ ದೃಶ್ಯ ಕಂಡುಬಂತು ಆ ಸಂಜೆ ಕಳೆದ ಚುನಾವಣೆಯಲ್ಲಿ ಶೇಕಡ 74% ಸುಮಾರು ಅಲ್ಲಿ ಮತ 2018ರಲ್ಲಿ ಮತ ಚಲಾವಣೆ ಆಗಿದ್ರು ಈ ಬಾರಿ 80ನ ಮೀರಿರೋದು ಆ ಒಂದು ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಹಲವರ ಲೆಕ್ಕಾಚಾರಗಳನ್ನು ಕೂಡ ಬುಡಮೇಲೆ ಮಾಡಿದೆ ಮತ್ತು ಸಮುದಾಯ ಅವರು ಹೇಗೆ ಮತ ಚಲಾವಣೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೆಲವರು ಏನು ಹಾಕಿದ್ರು ಅದು ಕೂಡ ಒಂದು ರೀತಿಯಲ್ಲಿ ಏನಪ್ಪ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತ ಚಲಾವಣೆ ಆದರೆ ಅದರ ಫಲಿತಾಂಶ ಹೇಗಿರುತ್ತೆ ಅನ್ನೋದು ಊಹಿಸೋದಕ್ಕೂ ಕಷ್ಟ ಆಗುತ್ತೆ ಅನ್ನುವಂತಹ ಅಭಿಪ್ರಾಯದಲ್ಲಿ ಪ್ರಮುಖವಾಗಿ ಕೇಳಿಬಂದಿದೆ ಅಲ್ಲಿ ವಯೋವೃದ್ಧರು ಕೂಡ ತಮ್ಮ ಕುಟುಂಬದವರ ನೆರವಿನ ಮೂಲಕ ಬಂದು ಮತ ಚಲಾಯಿಸಿದ ರೀತಿಯಂತೂ ತುಂಬಾ ಜನರ ಮೆಚ್ಚುಗೆಗೆ ಬಣ್ಣನೆಗೆ ಪಾತ್ರ ಆಗಿದೆ ಗೆಳೆಯರೆ ಅದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದು ಓವರ್ಆಲ್ ಇವತ್ತು ಕಂಡುಬಂದಂತಹ ದೃಶ್ಯ ಬೆಂಗಳೂರಿನ ನಗರದ ಜನ ಹೇಗೆ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಹಕ್ಕನ್ನು ಹೇಗೆ ಚಲಾಯಿಸಿದ್ರು ಅನ್ನುವ ಒಂದು ಬೇಸರದ ಸಂಗತಿ ಒಂದು ಕಡೆ ಇತ್ತು ಅಂತಂದರೆ ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯದ ಗ್ರಾಮಾಂತರ ಪ್ರದೇಶದ ಜನ ತನ್ನ ಹಕ್ಕನ್ನು ಚಲಾಯಿಸಬೇಕಾದ್ರೆ ಎಷ್ಟು ಜವಾಬ್ದಾರಿಯಿಂದ ಆ ಪ್ರಜಾಸತ್ತೆಯ ಹಬ್ಬವನ್ನು ಎಷ್ಟು ಸಂಭ್ರಮದಿಂದ ಆಚರಿಸಿದ್ರು ಅನ್ನುವ ದೃಶ್ಯ ಮತ್ತೊಂದು ಕಡೆ ಇದೆ ಈಗ ಇವೆಲ್ಲವನ್ನ ಮೀರಿ ಮುಖ್ಯವಾಗಿ ರಾಜಕೀಯ ಲೆಕ್ಕಾಚಾರದ ವಿಚಾರಕ್ಕೆ ಬರೋಣ ಮುಖ್ಯವಾದಂತಹ ಅಂಶ ಇದೀಗ ಈ ಒಂದು ಮತಗಳು ಮತ ಯಂತ್ರದಲ್ಲಿ ಭವಿಷ್ಯ ಅದು ಭದ್ರವಾಗಿವೆ ಅಭ್ಯರ್ಥಿಗಳ ಭವಿಷ್ಯ $1 ಬಿಲಿಯನ್ ಪ್ರಶ್ನೆಯಾದಂತಹ ಭವಿಷ್ಯ ಇದೀಗ ಮತಯಂತ್ರದಲ್ಲಿ ಸ್ಟ್ರಾಂಗ್ ರೂಮ್ ನಲ್ಲಿ ಇವೆ ಇನ್ನು ಅಭ್ಯರ್ಥಿಗಳಿಗೆ ಇನ್ನು ನಿದ್ದೆ ಬರುತ್ತೋ ಇನ್ನು ಕೌಂಟ್ ಆಗೋವರೆಗೂ ಏನಾಗುತ್ತೋ ಅವರ ಬೆಂಬಲಿಗರಲ್ಲಿ ಲೆಕ್ಕಾಚಾರ ಇವೆಲ್ಲವೂ ಕೂಡ ಈ ಒಂದು ಮತಯಂತ್ರಗಳು ಈ ಎಲ್ಲ ಕೌತುಕವನ್ನ ಈ ಮತಯಂತ್ರ ಒಳಗೊಂಡಿದೆ ಈಗ ಲೆಕ್ಕಾಚಾರದ ವಿಚಾರಕ್ಕೆ ಬಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಏನಪ್ಪ ಹಿಂಗಾಯ್ತು ಹಾಗಿದ್ರೆ ಒಕ್ಕಲಿಗ ಸಮುದಾಯ ಸುಮಾರು 1.2 ಲಕ್ಷದಷ್ಟು ಅಥವಾ 3 ಲಕ್ಷದಷ್ಟು ಇರುವಂತಹ ಒಕ್ಕಲಿಗ ಸಮುದಾಯ ಡಿವೈಡ್ ಆಯ್ತಾ ದೊಡ್ಡ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡ್ತಾ ಅಥವಾ ಅದರ ಸಿಂಹ ಪಾಲು ವೋಟ್ ಅನ್ನ ಏನ್ ಕಾಂಗ್ರೆಸ್ ಬಿದ್ವಾ ಏನಾದ್ವು ಇವು ಊಹೆಗೂ ಮೀರಿದಂತಹ ಲೆಕ್ಕಾಚಾರ ಇನ್ನು ಬಿಜೆಪಿಯ ಒಂದು ಸ್ಟ್ರಾಂಗ್ ಬೆಲ್ಟ್ ಆಗಿರುವಂತಹ ಕೆಲವು ಪ್ರದೇಶಗಳಲ್ಲಿ ಅಲ್ಲಿ ಸರಿಸುಮಾರು 20-25% ಅಲ್ಲಿಯ ಕಾರ್ಮಿಕರು ಈ ಕೊರೋನಾ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಬಿಹಾರಕ್ಕೆ ವಾಪಸ್ ಹೋದ ಹಿನ್ನೆಲೆಯಲ್ಲಿ ಮತ್ತು ಒಂದು 20-25% ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರೇನಾಯ್ತು ಅವರು ಬಂದು ಮತ ಚಲಾಯಿಸಿದ್ರ ಇಲ್ವಾ ಎಷ್ಟು ಪರ್ಸೆಂಟ್ ವೋಟಿಂಗು ಕೊಳಗೇರಿ ಪ್ರದೇಶದಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಕೊಳಚೆ ಪ್ರದೇಶದಲ್ಲಿ ಹಾಗೇನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಂತಹ ಜನ ಬಂದು ವೋಟ್ ಮಾಡಿದಾರ ಗಾರ್ಮೆಂಟ್ ಅಲ್ಲಿ ಇದ್ದಂತಹ ಜನ ಬಂದು ವೋಟ್ ಮಾಡಿದಾರ ಅವರೆಲ್ಲ ಬಂದು ವೋಟ್ ಮಾಡಿದ ಇಷ್ಟು ಯಾಕೆ ಕಮ್ಮಿ ಸಂಖ್ಯೆನಲ್ಲಾಗಿದ್ದು ಹೀಗೆ ಯಾವುದನ್ನು ಕೂಡ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಅಲ್ಲಿ ಒಂದು ರೀತಿಯಲ್ಲಿ ಅಭ್ಯರ್ಥಿಗಳಲ್ಲಿ ಮತ್ತು ರಾಜಕೀಯ ನಾಯಕರಲ್ಲಿ ತಲೆಕೆಟ್ಟು ಹೋಗುವಂತಹ ಒಂದು ಒಂದು ದೃಶ್ಯ ಕಂಡುಬಂದಿದೆ ಆದ್ದರಿಂದ ಈ ಒಂದು ಫಲಿತಾಂಶ ರಾಜಕೀಯ ಪಕ್ಷಗಳ ಪಾಲಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪಾಲಿಗೆ ದೊಡ್ಡ ಪ್ರತಿಷ್ಠೆಯ ವಿಚಾರ ಆಗಿದ್ದು ಜನ ಕೊಟ್ಟ ತೀರ್ಪು ಅಂತಿಮವಾಗಿ ಅದೇ ಮುಖ್ಯ ಆಗ್ತಾ ಇದೆ ಹೀಗಾಗಿ ಒಕ್ಕಲಿಗರು ಏನು ಮಾಡಿದ್ರು ಪರಿಶಿಷ್ಟ ಜಾತಿ ಸಮುದಾಯದ ಜನ ಏನು ಮಾಡಿದ್ರು ಹಾಗೆಯೇ ಬಿಜೆಪಿಯ ಮುಖ್ಯವಾಗಿ ಬಿಜೆಪಿಯ ಜನ ಸಾಮಾನ್ಯವಾಗಿ ಬಿಜೆಪಿಯ
ಕಟ್ಟ ವೋಟರ್ಸ್ ಸ್ಟ್ರಾಂಗ್ ವೋಟರ್ಸ್ ಕಮಿಟೆಡ್ ವೋಟರ್ಸ್ ಬಂದು ವೋಟ್ ಮಾಡಿದ್ರೂ ಕೂಡ ಈ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಹೀಗಾಗಿ ಬಿಜೆಪಿಯ ಮೂಲ ಮತದಾರರು ಏನಿದ್ದಾರೆ ಅಲ್ಲಿ ಆಂತರಿಕ ವಿದ್ಯಮಾನಗಳಿಂದ ಬೇಸತ್ತು ಮತಗಟ್ಟೆ ಕೆಳಗೆ ಬಂದು ಮತದಾನ ಮಾಡಕ್ಕೆ ಹಿಂಜರಿದ್ರ ಇದು ಕೂಡ ಪ್ರಮುಖವಾದಂತ ಪ್ರಶ್ನೆ ಎಲ್ಲಾ ಪ್ರಶ್ನೆಗಳಿಗೆ ಫಲಿತಾಂಶದಿಂದ ಉತ್ತರ ಸಿಗುತ್ತೆ ಇನ್ನು ಶಿರಾದಲ್ಲಂತೂ ಅಲ್ಲಿ ಜಯಚಂದ್ರ ಅಮ್ಮಾಜಮ್ಮ ಹಾಗೇನೆ ಡಾಕ್ಟರ್ ರಾಜೇಶ್ ತ್ರಿಕೋನ ಸ್ಪರ್ಧೆ ಮತ್ತು ಭರ್ಜರಿ ಪರ್ಸೆಂಟೇಜ್ ಅಲ್ಲಿ ಮತದಾನ ಆಗಿರೋದ್ರಿಂದ ಹೇಳೋದಕ್ಕಾಗ್ತಿಲ್ಲ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಇದು ಕುಂಚಿತಿಗ ಒಕ್ಕಲಿಗರ ಮತಗಳು ಯಾವುದರ ಒಂದು ಪಕ್ಷದತ್ತ ದೊಡ್ಡ ಸಂಖ್ಯೆಯಲ್ಲಿ ಬಿದ್ದುವೋ ಇಲ್ಲವೇ ಅವು ಹೊರದು ಹೋದರೆ ಅಲ್ಲಿ ನೆಕ್ ಟು ನೆಕ್ ಅಲ್ಲಿ ಯಾದವ ಸಮುದಾಯ ಯಾರಿಗೆ ಓಟ್ ಹಾಕಿದೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು ದೊಡ್ಡ ಸಂಖ್ಯೆಯಲ್ಲಿ ಇವೆ ಕುರುಬ ಸಂಖ್ಯೆಗಳು ಕುರುಬ ಸಮುದಾಯದ ಮತಗಳು ಕೂಡ ಸಾಕಷ್ಟು ಇವೆ ಇನ್ನು ಅಲ್ಪಸಂಖ್ಯಾತ ಅವರ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿವೆ ಇವರು ಯಾರಿಗೆ ಮತವನ್ನು ಹಾಕಿದ್ರು ಜೆಡಿಎಸ್ ನ ಅಭ್ಯರ್ಥಿ ದೊಡ್ಡ ಸಂಖ್ಯೆಯಲ್ಲಿ ಮತ ಪಡಿತಾರ ಅಥವಾ ಅವರ ಕಾರಣಕ್ಕೆ ಒಂದು ಸಮುದಾಯದ ಮತ ಒಡೆದು ಹೋಗ್ತಾರ ಒಡೆದು ಹೋಗ್ತಾವ ವಿಭಜನೆ ಆಗ್ತಾವ ಹಾಗಾದ್ರೆ ಅವು ವಿಭಜನೆ ಆದರೆ ಬೇರೆ ಸಮುದಾಯದ ಮತಗಳು ಯಾವ ಪಕ್ಷಕ್ಕೆ ಬೀಳ್ತವೆ ಇವು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಮತಗಳು ಈ ಬಾರಿ ಯಾರಿಗೆ ಬಿದ್ದಿವೆ ಹೀಗಾಗಿ ಇವೆಲ್ಲ ಲೆಕ್ಕಾಚಾರ ಒಂದು ರೀತಿಯಲ್ಲಿ ಕದನ ಕೌತುಕದ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಸಂಭ್ರಮ ಇದೆಯಲ್ಲ ಮತ ಸಂಭ್ರಮ ಮತ ಹಬ್ಬ ಇದೆಯಲ್ಲ ಅದು ಮತ್ತೊಂದು ರೀತಿಯ ಬಿಗ್ ಕ್ವಶನ್ ಮಾರ್ಕ್ ಲೆಕ್ಕಾಚಾರದ ಮೇಲೆ ಒಂದು ಬಿಗ್ ಕ್ವಶನ್ ಮಾರ್ಕ್ ಅಲ್ಲಿ ಜಯಚಂದ್ರ ಗೆಲ್ತಾರ ಅಥವಾ ಬಿಜೆಪಿ ಗೆಲ್ಲುತ್ತಾ ಅಥವಾ ಜೆಡಿಎಸ್ ನ ಅಮ್ಮಜಮ್ಮ ಗೆಲ್ತಾರ ಅನ್ನೋದೇ ಒಂದು ರೀತಿಯಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆ ಕ್ಯಾಂಪೇನ್ ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಗ್ರೆಸಿವ್ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ರು ಕೂಡ ಅಲ್ಲಿ ದೇವೇಗೌಡರು ಬೀಡು ಬಿಟ್ಟು ವೈಯಕ್ತಿಕವಾಗಿ ಕಾರ್ಯಕರ್ತರ ಜೊತೆ ಇಂಟ್ರಾಕ್ಟ್ ಮಾಡಿ ಪಕ್ಷವನ್ನ ಎಪ್ಸೋದಕ್ಕೆ ಒಂದು ರೀತಿಯಲ್ಲಿ ಅಲ್ಲಿ ಶತಾಯಗತ ಪ್ರಯತ್ನವನ್ನ ನಡೆಸಿದ್ರು ಹೀಗಾಗಿ ಅಲ್ಲಿಯ ಮತದಾರ ಯಾವ ದೊಡ್ಡ ಸಂಖ್ಯೆಯಲ್ಲಿ ಈ ಮತ ಸಂಭ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ಅವರು ಕೊಡುವ ತೀರ್ಪು ಕೂಡ ಲೆಕ್ಕಾಚಾರವನ್ನು ಮೀರಿದ್ದಾಗಿದೆ ಒಂದು ಕಡೆ ಅತ್ಯಂತ ಕಡಿಮೆ ಮತದಾನ ಮತ್ತೊಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮದ ಮತದಾನ ಇವೆಲ್ಲವೂ ಕೂಡ ಬ್ಯೂಟಿ ಆಫ್ ಡೆಮಾಕ್ರಸಿ ಎಂದು ಕೂಡ ಹೇಳಬೇಕಾಗಿ ಬರುತ್ತೆ ಆದ್ದರಿಂದ ಬೆಂಗಳೂರು ಮತದಾರರ ಬಗ್ಗೆ ಮತ್ತಷ್ಟು ವಿಷಾದವನ್ನು ವ್ಯಕ್ತಪಡಿಸ್ತಾ ರಾಜರಾಜೇಶ್ವರಿ ನಗರದಲ್ಲಿ ಇನ್ನಷ್ಟು ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳ್ತಾ ಗೆಳೆಯರೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲದಕ್ಕೂ ಕೂಡ ನವೆಂಬರ್ 10 ಕೌಂಟಿಂಗ್ ಡೇ ದಿನ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಈ ಉತ್ತರ ಅಂತಿಮವಾಗಿ ಜನ ಕೊಡುವ ತೀರ್ಪಾಗುತ್ತೆ ಈ ತೀರ್ಪನ್ನ ಎಲ್ಲರೂ ಕೂಡ ತಲೆಬಾಗಿ ಒಪ್ಕೊಳ್ಳೇಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ